ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ರಂಗೇರುತ್ತಿದೆ. ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ್ನ ಮಾಡುವ ಮೂಲಕ ಮತಯಾಚನೆ ಕೂಡ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದಲ್ಲೂ ಸಹಿತ ಈಗಾಗಲೇ ಅಭ್ಯರ್ಥಿಗಳು ಹಾಗೂ ಅವರ ಕುಟುಂಬಸ್ಥರು ಸೇರಿದಂತೆ ಎಲ್ಲರೂ ಸಹಿತ ಮತಯಾಚನೆ ಕೂಡ ಮುಂದಾಗಿರುವುದು ತಾವು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಕೂಡ ಮುಂದಾಗಿದ್ದಾರೆ. ನಾವೀಗ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಜನರ ಅಭಿಪ್ರಾಯ ಯಾರತ್ತ ಇದೆ ಅಥವಾ ಜನರು ಯಾರತ್ತ ಒಲವು ತೋರ್ತಾ ಇದ್ದಾರೆ ಎಂಬುದನ್ನು ನೋಡ್ಕೊಂಡು ಬರೋಣ, ಬನ್ನಿ. ಈ ಬಬಲೇಶ್ವರ ಮತಕ್ಷೇತ್ರದಾಗ ಒಂದು ಅರ್ಧಂಬರ್ಧ ಕೆನಾಲ್ ಮಾಡ್ಯಾರ ರೀ, ಅದನ್ನು ಬಿಟ್ಟು ಏನೂ ಅಭಿವೃದ್ಧಿ ಮಾಡಿಲ್ಲ ರೀ. ಎಲ್ಲ ಲೀಡರ್ಗಳು ರೊಕ್ಕ ತೊಗೊಂಡ್ಕಿರಂದ ಅವರಿಗೆ ಅನುಕೂಲ ಮಾಡ್ಕೋತಾರೋ, ಬಡಬಗ್ಗರಿಗೆ ಸಾಮಾನ್ಯ ಜನರಿಗೆ ಏನೂ ಅನುಕೂಲ ಇಲ್ಲ ರೀ. ನಾವು ಜೆ ಡಿ ಎಸ್ ಮಾಡ್ತೀವಿ ರೀ, ರೈತರ ಪಕ್ಷ ಅಂದರೆ ಕುಮಾರಸ್ವಾಮಿ ಅವ್ರದ್ದು ನಾವು ಅದನ್ನೇ ಮಾಡೋರು ರೀ. ಇವ್ರು ಬಂದರೆ ಏನೂ ಅನುಕೂಲ ಇಲ್ಲ ರೀ. ಯಾರು ಬಂದರೂ ಅನುಕೂಲ ಇಲ್ಲ ರೀ. ಜೆ ಡಿ ಎಸ್ ಬಂದ್ರೆ ಏನ್ರಿ ಹಾಕಂತೀರಿ? ಹ್ಞೂ ರೀ, ರೈತರಿಗೆ ಅನುಕೂಲ ಆಗೋದು ಅದೇ ರೀ. ಮಾಡ್ಯಾರು ಮ್ಯಾಲ ಬರ್ದು ಹೋಗಿ ತಲೆ ತೆಗೆ ತಂದಾರ ತಿನ್ನಲ್ಲ, ಅದು ಯಾರಿಗೂ ಉಪಯೋಗ ಇಲ್ಲ. ತಳಗಿನವ್ರಿಗೆ ಪಾಡ ಐತಿ, ಮ್ಯಾಗಿನವ್ರಿಗೆ ಇಲ್ಲ. ಮತ್ತು ಸರ್ವೆ ಮಾಡಿದ್ದು ಮ್ಯಾಲ ಐತಿ, ತಳಗ ಮಾಡ್ಯಾರು. ಮತ್ತು ರೋಡ ಪಾಡ ಒಳಗೊಂದೊಂದು ಏನು ಇಲ್ಲ, ಕಸ ರೋಡ್ ಅದಾವು. ಊರಾಗು ನಳದ ನೀರಿಂದು ಒಂದೊಂದು ಕಡೆ ಮಾಡ್ಯಾರು, ಒಂದೊಂದು ಕಡೆ ಇಲ್ಲ. ಏನಿದ್ರು ಗೌರ್ಮೆಂಟ್ ಲಾಭದ ಯಾವುದಿಲ್ಲ ರೀ. ಈಗ ಯಾವ ಸರ್ಕಾರ ಬಂದರೂ ಉಪಯೋಗ ಇಲ್ಲ, ಯಾವ ಇಲ್ಲ. ಏನು ಹಿರಿಯರ ಕಾಲ ಇರ್ತಾರೆ, ಇದು ಮೊದಲಿದ್ದು ಮಾಡಿದ್ದು ಅದು ಒಳ್ಳೆಯದು. ಈಗ ಏನೀಗ ರೇಟು ಇಲ್ಲ, ಜ್ವಾಗ ಓದಿದ್ದಿಲ್ಲ. ತಾವ ಎಮ್ ಎಲ್ ಎ ಎಂ ಪಿ ಯಾರಾದ್ರಲ್ಲ, ತಾವ ತುಂಬ್ಕೊಳ್ಳೋದು, ಅವ್ರು ತುಂಬ್ಕೊಳ್ಳೋದು, ನಾ ಮುಂದೆ ಹೋಗೋದು, ನೀ ಮುಂದೆ ಹೋಗೋದು, ಜಗಳ ಮಣಿ ಮಣಿ ಜಗಳ ನತ್ತದೆ ಇವ್ರ. ಯಾರು ಚಲೋ ಅಂತೀರಿ? ಏ ಯಾರು ಮುಗಿ ಚಲೋ ಇದಕ್ಕೆ ಬಂದು ಬಂದು ಬಸ್ತಾನೆ. ಎಲ್ಲರ ಮನೆ ಯಾರ್ಯಾರು ತೆಗೈತಿಲ್ಲ, ಯಾರು ತೆಗೆದು ಹೊರಗೆ ಹೋಗ್ಬೇಕಾದ್ರೆ ಮನೆ ನರ್ದಲ್ಲಿ ಕಟ್ಟಿ ಹೌದು. ಮೋದಿ ಚಲೋ ಬಿಜೆಪಿ ಪಕ್ಷ ಚಲೋ ಅಂತೀರಿ? ಹಾಂ ಹಾಂ, ಕರೆಕ್ಟ್ ಅದ ಅದ ಒಳ್ಳೇದಾಗುದು. ಇಲ್ಲ ಎಲ್ಲರಿಗೆ ಆಗುತ್ತೆ, ಮನೆ ತುಂಬ ರೊಕ್ಕ ಇಟ್ಕೊಂಡು ಯಾರು ಸೀರೆ ಕೊಟ್ಟಿನಿ, ಕುಪ್ಸ ಕೊಟ್ಟಿನಿ, ಮಾಡ್ಕೋತಾರೆ ಅವ್ರನ್ನ ಸೀರೆ ಪೈ ಉಟ್ಕೊಳಂಗಿಲ್ಲ, ಯಾರು ಉಟ್ಕೊಳಂಗಿಲ್ಲ, ಯಾರು ರೊಕ್ಕಿಲ್ಲ. ಹಾಂ, ವಿಜಯಗೌಡ ಪಾಟೀಲ್ ಬಬಲೇಶ್ವರದಾಗ ಅವಂಗ ಆರಿಸಿ ಬರ್ಬೇಕು ಅನ್ನೋ ಹಠದಲ್ಲಿ ಇದ್ದಾನೆ. ಅವ ಬೀಳಬೇಕು ಅನ್ನೋ ಹಠದಲ್ಲಿಲ್ಲ. ಕೆಲವೊಂದು ಆತ್ಮವಿಶ್ವಾಸದಿಂದ ಅವ ಹೋರಾಟಕ್ಕಿಳಿದಾನೆ. ಅವನ ಹೋರಾಟ ಎಂದೂ ಸೋತಿಲ್ಲ, ಆದರೆ ಅವ ಗೆಲುವು ಅಂತೂ ಇನ್ನೂ ಬಂದಿಲ್ಲ. ಆ ಗೆಲುವಿಗಾಗಿ ಅವ್ನು ಪಣ ತೊಟ್ಟದ ಕರೆ ಐತೆ. ಹಿಂದಲ್ಲ ನಾಳೆ ಆದರೂ ಬಿ ಜೆ ಪಿ ಸರ್ಕಾರ ಬರೋದು ಅಂತ ಗ್ಯಾರಂಟಿ. ಇದು ಈ ಬಬಲೇಶ್ವರದಾಗ ನಡಿಬೇಕಾದ್ರೆ ನಡೆಸಿಲ್ಲ. ಯಾವ ಸರ್ಕಾರ ದವಾಖಾನೆ ಸುಧಾರಿಸಿಲ್ಲ, ಯಾವ ಎಂ ಬಿ ಪಾಟೀಲ್ ಅವತಾರ ಕರೆ ಸುಧಾರಿಸಿಲ್ಲ. ಇಲ್ಲಿ ನಮ್ಮೂರಾಗ ಹೋರಾಟಕ್ಕಿಂತ ತಿನ್ನೋರು ಜಾಸ್ತಿ ಇದ್ದಾರೆ. ಇಲ್ಲಿ ಯಾವ ಹೋರಾಡಿದ್ರು ತನ್ನ ಸ್ವಾರ್ಥಕ್ಕಾಗಿ ಹೋರಾಡಿದವ ನಾನು, ಆದರೆ ಅವ್ನು ಬೆನ್ ಕಟ್ಕೊಂಡು ಹೋರಾಡಿದವ್ರ ಬಿ ಜೆ ಪಿ ಸರ್ಕಾರದಿಂದ ಮ್ಯಾಗಿಂದ ಅಧಿಕಾರಿಗಳು ಬಂದ. ಈ ನಮ್ಮ ಬಬಲೇಶ್ವರ ಗ್ರಾಮ ಬಿಜಾಪುರದ ಜೊತೆ ಆ ಟೈಪ್ ನಡಿಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಕೆಲಸಗಳು ಹೆಣ್ಮಕ್ಳು ಹೊರಕಡೆ ಹೋಗ್ಲಕ್ಕೆ ಜಾಗಿಲ್ಲ, ಮತ್ತು ನೀರಿಂದ ಸರಿಯಾಗಿಲ್ಲ, ಊರಾಗ ಇರುವಲ್ಲ ರೀ. ಮತ್ತು ಯಾರು ಮಾಡೋಣ, ಹೂವಿಗೆ ಜಗಳಕ್ಕೆ ಬರ್ತಾರೋ. ಮತ್ತು ಆದ್ರೂ ಇದು ನಮ್ಗೆ ಮನಿ ಇಲ್ಲ, ಏನಿಲ್ಲ, ಆಧಾರ ಇಲ್ಲ, ಮದುವೆ ಆಗಿಲ್ಲ, ಏನು ಒಂದು ಮನಿ ಇಲ್ಲ, ಏನಿಲ್ಲ, ಪ್ರೀ ಹೋಟ್ ಅಟ್ಟ ಹಾಕತ್ತಾರೆ, ಏನು ಮಾಡ್ಬೇಕು ರೀ? ಯಾವ ಪಕ್ಷ ಬಂದ್ರೆ ಚಲೋ ರೀ? ಯಾವ ಪಕ್ಷದವ್ರು ಚಲೋ ಅದಾರೆ? ಯಾರು ಹೇಳ್ಬೇಕ್ರಿ ನಾವು ಎಲ್ಲ? ಈ ಸಲ ವೋಟಿಂಗ್ ಪವರ್ ಬಂದಿದ್ರಿ, ಈ ಸಲ ಬಿ ಜೆ ಪಿ ಮಾಡ್ಬೇಕಂತ ಐತ್ರಿ ಬಬಲೇಶ್ವರ ಮತಕ್ಷೇತ್ರದಾಗ. ಬಿ ಜೆ ಪಿ ಹವಾನು ಚಲೋ ಐತ್ರಿ ಎಲ್ಲ ಕಡೆ. ಈಗ ಹೊಸದಾಗಿ ಇಡ್ ದಿವಸ ಕಾಂಗ್ರೆಸ್ ಇತ್ತು ಇಲ್ಲಿ, ಅಭಿವೃದ್ಧಿ ಅಟ್ಟಪುರದಾಗೈತ್ರಿ. ಈ ಸಲ ವೋಟಿಂಗ್ ಬಂದಿದ್ರಿ ನಮ್ದು ಎಲ್ಲರದು, ಅದ್ರ ಸಂಬಂಧ ಮಾಡಕ್ಕೆ ಬಂದಿವ್ರಿ. ಏನು ಮಾಡಬೇಕಾಗಿತ್ತು? ಅಭಿವೃದ್ಧಿ ಕೆಲಸ ಮಾಡ್ಯಾರಲ್ರಿ ನಮ್ಮಲ್ಲಿ ಎಂ ಬಿ ಪಾಟೀಲ್ರು ಮಾಡ್ಯಾರ. ಕೆರೆಗಳು ನೀರು ಬಿಟ್ಟಾರ, ಮತ್ತು ಎಲ್ಲ ಭವನಗಳು ಕೊಟ್ಟಾರ, ಎಲ್ಲ ಸಮಾಜಗಳಿಗೆ ಎಲ್ಲ ಮಾಡ್ಯಾರ. ಮತ್ತು ಮೇಲಾಗಿ ಇನ್ನೇನದ, ಊರಿನ ನೀರಿಂದ ಒಂದಿಷ್ಟು ತೊಂದರೆ ಆಗ್ಲಾಕತ್ತೆ ಅದ. ಮತ್ತು ಊರುಗಳು ಹಡ್ಡ್ಯಾರಿ ಈಗ, ಅವು ಹಡ್ಡಿದಕ್ಕೆ ರೋಡ್ಗಳು ಎಲ್ಲ ಇನ್ನೂ ಕಾಂಕ್ರೀಟ್ ಹಾಕಿಲ್ಲ. ಅವು ಕಾಂಕ್ರೀಟ್ ಹಾಕ್ಬೇಕಂತೇಳಿ ನಾವು ಒಂದಿಷ್ಟು ಚರ್ಚೆ ಮಾಡಾಕತ್ತಿದ್ದೀವಿ. ಮತ್ತು ಅವು ನೀರಿನ ಟಾಕಿ ಅವು ಲೀಕೇಜ್ ಆಗ್ಯಾವು ನೀರಿನು. ಅಪ್ಪ ಊರು ಶಾಸಕ ಗ್ರಾಮಕ್ಕೆ ಬಂದಿದ್ರು, ಅವರು ಹೊಸ ಟಾಕಿ ಕಟ್ತನಂದಿದ್ರು. ನಾ ಹೊಸ ಟಾಕಿ ಕಟ್ಟಿಲ್ಲ, ಮತ್ತು ಅದು ಕಟ್ಟಿಕಿಸಿಂದ ಅದರ ಲೈನ್ ಆ ಟಾಕಿಗೆ ನೀರು ಎರಿಸಿ ಉಲ್ಟಾ ಈ ಲೈನ್ ಮಾಡ್ಯಾರಲ್ರಿ, ಇದ್ರದ್ದು ಈ ಮೀಟ್ರ್ ಕುಂಡ್ಸೋದು. ಹ್ಞೂ, ಆಗಿದಾವ ಹಾಗೆ ಅವು ಕೆಲಸಗಳು ಕರೆಕ್ಟ್ ಆಗ್ಯಾವ ಇಲ್ಲ ಅನ್ನಂಗಿಲ್ಲ. ಇನ್ನೇನು ರೋಡ್ ಹಡ್ಡಿದಕ್ಕೆ ಒಂದು ಹೊಸ ಟಾಕಿ ಕಟ್ಟಿ ಅದಕ್ಕೆ ನೀರು ಅದಕ್ಕೆ ಕಲೆಕ್ಷನ್ ಕೊಡ್ಬೇಕು ಅಂತ ಹೇಳಿಕಿಸಿಂದ ನಮ್ದು ಚರ್ಚೆ ಅದ. ಮತ್ತು ಇನ್ನೊಂದು, ಈ ರೋಡ್ ಒಂದು ಆಗೋದು ಅರ್ಧಕ್ಕೆ ನಿಂದ್ರಿಸಿಬಿಟ್ಟಾರ ರೀ.
ಇಲ್ಲಿ ದದಾಮ ಇದು ಆ ಇದರದಿಂದ ಆ ಹೊಸ ಪಂಚಾಯತಿದಿಂದ ರೋಡ ನೆಟ್ಟಗೆ ಮಾಡ್ತಾನ ಅಂತ ಹೇಳಿ ಕಿಶಿಂದ ಫಸ್ಟಿಗೆ ಸ್ಟಾರ್ಟರ್ ಇದ ರೋಡನೆ ಇದು ಎಂ ಬಿ ಪಾಟೀಲ್ರ ಮಾಡಿದ್ದ ಘೋಷಣೆನ ಆಗಿದ್ದ ರೋಡ್ ಅದನ್ನ ಅಷ್ಟಕ್ಕೆ ಬಿಟ್ಟು ಬೇರೆ ಕಡೆ ರೋಡನ್ನು ಚಾಲ್ತಿ ಮಾಡ್ಯಾರ. ಮತ್ತು ಇನ್ನೊಂದು ಏನು ಊರು ಗೌಂಟಾಣಿಗಳು ಏನದಾವಲ್ಲ ಊರು ಗೌಂಟಾಣಿಗಳು ಎಲ್ಲ ಅವ್ರವ್ರವ್ರವ್ರ ಜಾಗದಾಗ ಅವ್ರವ್ರು ಹೊಂದ್ಕೊ ಹೊಂಟಾರ ಆದಷ್ಟು ಊಟ ಗೌಂಟಾಣಿ ಆಗ್ಬೇಕು ಅವು ಕೆಲಸ ಕರೆಕ್ಟ್ ಆಗ್ಬೇಕು ಗೌಂಟಾಣಿ ಒಳಗೆ ಯಾರ್ಯಾರು ಅದಾರ ಅವತ್ತನ್ನೆಲ್ಲ ಕರೆಕ್ಟ್ ಮಾಡ್ಬೇಕು. ಮತ್ತು ಇವು ಎಲ್ಲ ಊರು ಪಂಚಾಯತಿ ಮೆಂಬರ್ಗಳು ಅದಾರ ಅವು ಮೆಂಬರ್ಗಳು ಅವರು ಏನು ಮಾಡ್ಯಾರ ಅವರು ಇದ್ದಾರಿದ್ದಾರ ಅವ್ರವ್ರ ಜಾಗ ಅವರು ಮುಂದಕ್ಕೆ ಹೊಂಟಾರ. ರಾಜ್ಯದಲ್ಲಿ ಈಗಾಗಲೇ ಚುನಾವಣಾ ಕಾವು ರಂಗೇರುತ್ತಿದೆ. ಎಲ್ಲ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ್ನು ಮಾಡುವ ಮೂಲಕ ಮತಯಾಚನೆ ಕೂಡ ಮುಂದಾಗಿರುವಂಥದ್ದು. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರ ಕೂಡ ರಾಜ್ಯದಲ್ಲಿಯೇ ಒಂದು ಸಾಕಷ್ಟು ಕುತೂಹಲಕಾರಿ ಮತಕ್ಷೇತ್ರ ಕೂಡ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಪ್ರತಿನಿಧಿಸುತ್ತ ಇರುವಂಥದ್ದು KPCCಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಎಂ ಬಿ ಪಾಟೀಲ್ ಅವರು ಈ ಮತಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇದು ರಾಜ್ಯದ ಜನತೆ ಈ ಬಬಲೇಶ್ವರ ಮತಕ್ಷೇತ್ರ ನೋಡುವಂತೆ ಬಿಂಬಿತವಾಗಿರುವಂಥ ಮತಕ್ಷೇತ್ರವಾಗಿದೆ. ಈಗ ಸ್ವತಃ KPCC ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಬಬಲೇಶ್ವರ ಮತಕ್ಷೇತ್ರದ ಶಾಸಕರಾದಂಥ ಎಂ ಬಿ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಸರಿಗ ಕಳೆದ 5 ವರ್ಷದ ಆಡಳಿತದಲ್ಲಿ ನಿಮಗೆ ಆಡಳಿತ ವೈಖರಿ ತೃಪ್ತಿ ತಂದಿದೆಯಾ? ಮತ್ತು ಈ ಬಾರಿ ನಿಮ್ಮನ್ನು ಮತಕ್ಷೇತ್ರ ಜನತೆ ಆಯ್ಕೆ ಮಾಡಬೇಕಂದ್ರೆ ಯಾಕೆ ಮಾಡಬೇಕು ಅಂತ ಸರ್? ನೋಡಿ, ಮತಕ್ಷೇತ್ರ ಜನತೆಗೆ ಈ ಮತಕ್ಷೇತ್ರದಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಒಂದು ಸಣ್ಣ ಕಲ್ಲನ್ನು ಕೂಡ ಇಟ್ಟಿಲ್ಲ. ಅಭಿವೃದ್ಧಿ, ವಿಶೇಷವಾಗಿ ನೀರಾವರಿ, ಕಾಂಕ್ರೀಟ್ ರಸ್ತೆಗಳು, ಯಾವ ಎಲ್ಲ ರೀತಿಯ ಅವ್ರಿಗೆ ಅವ್ರಿಗೆ ಸಹಾಯ ಸಹಕಾರಗಳನ್ನು ಮಾಡಿದ್ದೀವಿ. ಸೊ ಹೀಗಾಗಿ ಅಲ್ಲಿ ಕುತೂಹಲ ಏನೂ ಇಲ್ಲ, ಗೆಲುವು ಅಂತೂ ನಮ್ಮದು ನಿಶ್ಚಿತ. ನಾನು ಎಷ್ಟೇ ಹುಷಾರು ಮಾಡ್ತಾ ಇರೋದು, ಹೋದ ಸಲ 30,000 ಅಂತರದಿಂದ ಗೆದ್ದಿದ್ದೀನಿ. ಈ ಸಲ ಜನರ ಆಶೀರ್ವಾದದಿಂದ ಏನು ಜನತೆ ನಿರ್ಣಯ ಮಾಡಿದರೆ ನಾನು 50,000 ಇವತ್ತಿಗಿಂತ ಮಾಡುವಂಥದ್ದು. ಇಲ್ಲಿ ಕುತೂಹಲ ಜಿದ್ದಾಜಿದ್ದಿ ಏನೂ ಇಲ್ಲ. ಚುನಾವಣೆ ರಿಸಲ್ಟ್ ಎಲ್ಲರಿಗೂ ಗೊತ್ತಿದೆ, ಚುನಾವಣೆ ರಿಸಲ್ಟ್ ಎಲ್ಲರಿಗೂ ಗೊತ್ತಿದೆ. ಕ್ವಶನ್ ಎಷ್ಟು ಎಷ್ಟು ಮಾರ್ಜಿನಲ್ಲಿ ನಾವು ಗೆಲ್ತೀವಿ ಅನ್ನೋ ಪ್ರಶ್ನೆ ಇದೆ ಅಷ್ಟೇ. ಇದಿಷ್ಟು ಏನು KPCC ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಬಬಲೇಶ್ವರ ಮತಕ್ಷೇತ್ರದ ಶಾಸಕರಾದಂಥ ಎಂ ಬಿ ಪಾಟೀಲ್ ಅವರ ಮಾತಾಗಿರುವಂಥದ್ದು. ರಾಜ್ಯದಲ್ಲಿ ಈಗಾಗಲೇ ಚುನಾವಣಾ ಕಾವು ರಂಗೇರುತ್ತಿದೆ. ಎಲ್ಲ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ್ನು ಮಾಡುವ ಮೂಲಕ ಮತಯಾಚನೆ ಕೂಡ ಮುಂದಾಗಿರುವಂಥದ್ದು. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದಲ್ಲೂ ಸಹಿತ ಈಗಾಗಲೇ ಚುನಾವಣಾ ರಂಗೇರುತ್ತಿದ್ದು, ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ಪ್ರಬಲ BJP ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ವಿಜಿಗೌಡ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಿಂದ ಕೇಳ್ತುಕೊಳ್ಳೋಣ. ಸರಿಗ ಹಾಲಿ ಶಾಸಕರು ಕಳೆದ 5 ವರ್ಷದಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದಾರಾ ಇಲ್ವಾ ಅಂತ? ಅವ್ರಿಂದ 2018ರಲ್ಲಿ ಆರಿಸಿ ಬಂದ ನಂತರ ಏನು ಬೆಂಗಳೂರು ಸೆಟ್ಲ್ ಆಗ್ಯಾರ, ಈಗ ಬಿದ್ದ ಬಬಲೇಶ್ವರ ಕ್ಷೇತ್ರದಲ್ಲಿ ಏನೂ ಕೆಲಸ ಆಗಿಲ್ಲ. ಇವತ್ತು ಬಹಳ 5 ವರ್ಷದಲ್ಲಿ ಈ 4 ವರ್ಷ 9 ತಿಂಗಳ ಮೇಲೆ ಬಬಲೇಶ್ವರ ಕ್ಷೇತ್ರದಾಗ ಅವ್ರು ಕಾಲಿಟ್ಟಾರೆ. ಇನ್ನೂರಿಗೆ ಒಂದು ರೋಡ್ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಎಲ್ಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಆ ಕ್ಷೇತ್ರದಲ್ಲಿ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರ ಮನೆಗೆ ನಳದ ವ್ಯವಸ್ಥೆ ಮಾಡಿಕೊಟ್ಟಾರ. ಇವತ್ತು ಆರೋಗ್ಯದ ಒಂದು ದಿವಸ ಕಣ್ಣೆತ್ತಿ ನೋಡಿಲ್ಲ ಅವರು. ಈಗ 2013ರಲ್ಲಿ ಏನು ಮಾತು ಕೊಟ್ಟಿದ್ರು ಆವಾಗ ಆ ಮಾತು ಕೊಟ್ಟಿದ್ದು 2018ರಲ್ಲಿ ಗುದ್ದಿ ಪೂಜೆ ಮಾಡಿ ಈಗ ಅದು ಉದ್ಘಾಟನೆ ಮಾಡಿ ಮಂದಿಗೆ ತಪ್ಪು ದಾರಿ ಇಳಿಸಿ ಯಾರೋ ಜನ ಅವ್ರ ಬರಲಿ ಒಬ್ಬರು ಹೋಗ್ತಾ ಇಲ್ಲ. ಆದರೆ ಅವ್ರಿಗೇನೊಂದು ಭಯದ ವಾತಾವರಣ ಸೃಷ್ಟಿ ಆಗ್ಯದಪ್ಪ ಅಂತಂದ್ರೆ ಎಲ್ಲರಿಗೆ ತಾಯಂದಿರಿಗೆ ಒಂದು ಸೀರೆ ಕೊಟ್ಟು ಒಂದು ಮೊಬೈಲ್ ಕೊಟ್ಟು ಜನರನ್ನ ಸೆಳೆಯಬೇಕು, ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಒಂದು ಷಡ್ಯಂತ್ರ ನಡೆಸ್ಯಾರ. ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕೆಲಸ ಕೂಡ ಇನ್ನೂವರೆಗೆ ಆಗಿಲ್ಲ. ಆದರೆ ಒಂದು ನಾವು ಒಂದು ನಮ್ಮ ಬಸವರಾಜ ಬೊಮ್ಮಾಯಿಯವರು ಈ ಒಂದು 50 ಕೋಟಿ ರೂಪಾಯಿ ನಮ್ಮ ಬಬಲೇಶ್ವರ ಕ್ಷೇತ್ರ ಕೊಟ್ಟಿದ್ದರು. ಆ ಒಂದು 2-3 ರೋಡ್ಗಳನ್ನು ನಾವು ಮಾಡಿದ್ದೀವಿ. ಆ ರೋಡ್ಗಳು ಮಾಡಬೇಕಾದ್ರೆ ನಗರ ಶಾಸಕ ಅಂತೇಳಿ ಬಂದು ಗುದ್ದಲಿ ಪೂಜೆ ಮಾಡಿ ಹೋಗ್ಯಾರ. ಆದರೆ ಆ ಗುದ್ದಲಿ ಪೂಜೆ ಮಾಡೋ ಹಕ್ಕು ಅವ್ರಿಗಿಲ್ಲ. ಯಾಕಂದರೆ ನಾವು ವಿನಂತಿ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡು ತಂದು 50 ಕೋಟಿ ರೂಪಾಯಿ ಹಾಕಿದ್ರು. ಅದನ್ನು ನಾನು ಮಾಡಿರೋಂಥಕ್ಕಂಥ ಒಂದು ಷಡ್ಯಂತ್ರ ಈ ಕಾಂಗ್ರೆಸ್ ಪಕ್ಷದವ್ರು ಮಾಡಕತ್ತಾರ. 5 ವರ್ಷ ಈ ಕ್ಷೇತ್ರದಾಗ ಯಾರೂ ತಿರುಗಾಡಿಲ್ಲ, ಜೀವಂತ ಅದಾರೋ ಸತ್ತಾರನ್ನು ಗೊತ್ತಿಲ್ಲ. ಆದರೆ ಇವತ್ತು ಚುನಾವಣೆಯಲ್ಲಿ ಬಂದು ಆಮಿಷ ತೋಡಿ ದುಡ್ಡಿನ ಹಂಚಿ ದುಡ್ಡಿನ ಹೊಳೆ ಸೆರೆ ಇವತ್ತೇನು ಹಂಚಿ ಇವತ್ತು ಜನರಿಗೆ ತಪ್ಪು ದಾರಿ ಗಳಿಸಕತ್ತಾರ. 2023ರಲ್ಲಿ ಜನ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಅದ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ಇದಿಷ್ಟು ಏನು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ಪ್ರಬಲ BJP ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ವಿಜುಗೌಡ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಮೂರನ್ನು ನೋಡ್ರಿ ನೋಡೋಣಿ ಅಂತ ಎಂ ಬಿ ಪಾಟೀಲ್ ಕಿನಲ್ ಮಾಡ್ಯಾನ್ರಿ. ಈಗ ಬರೀ ಅವನೋ ಬೇಡ ಅಂತ ಮತ್ತೊಂದು
ಫಸಾದ್ ಬೇಸಲಾಯ್ತು ಇದು. ಇದು ಕೊಟ್ಟರೆ ಮಾಡ್ತಾರೆ ಅವರು ಯಾರು ಈಗ ಬಿ ಜೆ ಪಿಗೆ ಆಗಲಿ ಕಾಂಗ್ರೆಸ್ಗೆ ಆಗಲಿ ಯಾರಿಗೆ ಆಗಲ್ಲ ರೀ, ಕೊಟ್ಟರೆ ಮಾಡ್ತಾರೆ ರೀ ಅವರು. ಆದ್ರೂ ಅವ್ರಿಗೆ ಚಾನ್ಸ್ ಕೊಡ್ಬೇಕು ರೀ, ಜನ ಬದಲಾವಣೆ ಬಯಸ್ತಾರೆ ರೀ, ಬಯಸ್ಲಾತಾರ ಮತ್ತು ಅವ್ರಿಗೆ ಚಾನ್ಸ್ ಕೊಟ್ಟರೆ ಮಾಡ್ತಾರೆ ರೀ. ನಾವು ಎಂ ಬಿ ಪಾಟ್ರು ರಗಡ ನೀರಾವರಿ ಮಾಡ್ಯಾರ ರೀ, ಅವರಿಂದ ನಾವು ಈಗ ಒಂದು 4 ಚೀಲ ಚಜ್ಜಿ ಬೆಳೆಯುತ್ತ ಸಚಿವ ಚಂದಾಗ ಇವತ್ತು ನಾವು 2 ಸೆ 3 ಸೆ ಟನ್ ಕಟ್ಲಿ 1000 ಟನ್ ಕಟ್ಲಿ ಕಬ್ಬು ಬೆಳೆಯತ್ತೇವೆ ರೀ. ಅವ್ರದ್ದು ನಾವು ಉಪಕಾರ ನಾವು ಸಹಿತಕ್ಕೆ ಮರೆಯೋಕ್ಕಾಗೋದಿಲ್ಲ. ಹಾಂ, ಯಾಕಂದರೆ ಈಗ ನಾವ ಈಗ ಕೂತ ಕೆಡ್ಸಿದಂಗೈತೆ ಅವ್ರನ್ನ, ಇನ್ನು ಈ ಹೊಚ್ಚಿಕಟ್ಟು ಮಂದಿರತ್ತಾರೆ ಒಳಗೆ ಅಂಥವ್ರು ನಾವು ಕೆಡ್ಸಿದಂಗೈತಿ. ಅದಕ್ಕಾಗಿ ನಾವು ಆಪುಗುಟ್ಟಿದಂಗೆ ನಾವು ಒಂದೇ ಮಾಡ್ತೀವಿ ರೀ. ಹಾಂ, ನಾವು ಅಷ್ಟು ಕಾಂಗ್ರೆಸ್ ಮಾಡೋರು. ನಮ್ದು ಸದಾಶಿವ ಚುನಗುಂಡಿ ಆಗೈತೆ ರೀ. ಯಾರು ಮಾಡ್ಯಾರ ರೀ? ಎಂ ಬಿ ಪಾಟೀಲ್ ಮಾಡ್ಯಾರ, ಬಬಲೇಶ್ವರ ಮತಕ್ಷೇತ್ರ. ಮತ್ತೆ ನಮ್ಮ ತೆಗೆದು ಭಾಳ ಅದಾವ ರೀ, ವಿಧಾನಸೌಧ ಮಾಡೈತಿ, ಮತ್ತೆ ಕೆ ಎಸ್ ಆರ್ ಟಿ ಸಿ ಆಗ್ಬೇಕು, ಮತ್ತೆ ಒಂದೊಂದು ಊರಾಗ ನಮ್ಮ ಊರಾಗ 1000 ರೂಪಾಯಿನ ಭಾಳ ತೆಗೆದವ್ರಿ. ಮಾಡ್ಬೇಕಾಗೈತಿ. ಹೌದು, ಜನ ಏನಂತಾರ್ರಿ? ಜನದ ಬಗ್ಗೆ ಇಲ್ಲ, ನಮಗೆ ಅಲ್ಲಿ ತಿಳಿದ್ರೆ ನಾವು ಹೇಳಾಕತ್ತೇವೆ. ಅಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೈತಿ? ಇಲ್ರಿ, ಎಲ್ಲರಿಗೂ ಒಳ್ಳೇದಾದ್ರೆ ಎಲ್ಲಾದರೂ ಚಂದ, ಮತ್ತು ಅವ್ರಿಗೊಂದು ನಮಗೊಂದು ಅಂದ್ರೆ ಅಲ್ಲ, ಆದ್ರೆ ಮಾಡ್ಕೊತ ಬಂದಾರೆ ಮಾಡ್ಯಾರ, ಈಗಾಗಲೇ ಮತ್ತೆ ಅವರು ಬರ್ಬೋದು. ಫಿಲ್ಟರ್ ಯಾರು ಅನ್ಕೊಂಡ್ ಹೋಗಿ ಬಿಡ್ಸ್ಕೊಂಡು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಕ್ಕೊಮ್ಮೆ ಇಲ್ಲ. ಎಷ್ಟು ದಿನ ಆಗ್ತದೆ ಯಾಕೆ ರಗಡ 2 ವರ್ಷ ಆಗ್ತಾಳಿದ್ ಏನು ಒಂದು ಚಾಲು ರಗಡ ಹೇಳಿ ಬಗೆ ಇರತ್ತಾಳೆ ನಮ್ಮ ಊರಾಗ ಏನು ಹಿಂಗ ಕುಡಿದ ನೀರು ಆಗ್ಯಾವ ಆಗ್ಯಾವ ಇನ್ನ ಆಗಿಲ್ಲ, ಹಂಗೂ ಎಲ್ಲ ಥರ ಅದಾವ ರೀ. ಈಗ ಸಲ ಜನ ಏನು ಭಾಳ ಬೆಂಬಲ ಯಾಕಡೆ ಏನು ಅದು ನಾವೇ ಹಂಗೆ ಹೇಳಿದ್ರಿ, ಯಾವ ಬರ್ತೈತಿ ಯಾವ್ದು ಬರ್ತೈತಿ ಯಾರಿಗೆ ಗೊತ್ತಿಲ್ಲ, ನಮ್ಗೆ ಹೆಂಗೆ ಗುರ್ತಕತ್ತಿ. ಅಭಿವೃದ್ಧಿ ಪ್ರತ್ಯೇಕ ಅಂದ್ರೆ ಎಂ ಬಿ ಪಾಟೀಲ್ ರೀ, ಅಭಿವೃದ್ಧಿ ಹರಿಕಾರದ ಹೆಸರು ಬಿದ್ದೈತಿ ರೀ ಅವ್ರಿಗೆ, ಆಧುನಿಕ ಭಗೀರಥನ ಹೆಸರಿಟ್ಟಾರ್ರಿ ಅವ್ರಿಗೆ. ಈಗ ಯಾಕಪ್ಪ ಅಂತಂದ್ರೆ ನೀರಾವರಿ ಕ್ಷೇತ್ರದಾಗ ಅವ್ರು ಅತೀ ಹೆಚ್ಚಿನ ಕೆಲಸ ಮಾಡ್ಯಾರ ರೀ. ಈಗ ಇಡೀ ನಮ್ಮ ಜಿಲ್ಲೆಯೆಲ್ಲ ನಮ್ಮ ರಾಜ್ಯದಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೆಲಸ ಮಾಡ್ಯಾರ ರೀ. ಯಾಕಪ್ಪ ಅಂದ್ರೆ ಅವರು ಮನವರಿಕೆ ರೈತರ ಬಗ್ಗೆ ಏನು ಎಂತ ಅಂತ ತಿಳಿದ ಒಂದು ರೀತಿಯಿಂದ ಅಭಿವೃದ್ಧಿ ಹೆಚ್ಚಿನ ರೀತಿಯಲ್ಲಿ ಮಾಡ್ಯಾರ. ಇವತ್ತು ರೋಡ್ ಇರ್ಬೋದು, ಮತ್ತೊಂದು ಇರ್ಬೋದು, ನೀರಾವರಿ ಅಂತರೂ ಎಲ್ಲ ಹೊಲ್ದಾರ. ಈಗ ಯುವಕರಿಗೆ ಅಂತರೂ ಹೆಚ್ಚಿಗೆ ನೌಕರಿ ಹೋಗೋಕೆ ಹಾಕಿದ್ದಿಲ್ಲ, ಈಗ ಎಲ್ಲ ಯುವಕರು ಅಂದ್ರೆ ನೌಕರಿ ಮಾಡೋಕೆ ಪರ್ಸೆಂಟೇಜ್ ಕೇಳ್ತಾರೆ. ಅಂಥದ್ದು ಇದಕ್ಕೆ ಮಾಡೋಕಂದ್ರೆ ಎಂ ಬಿ ಪಾಟೀಲ್ ನೀರಾವರಿ ಮಾಡಿ ಪ್ರತಿಯೊಬ್ಬ ರೈತ ವರ್ಷಕ್ಕೆ 10-15 ಲಕ್ಷ ರೂಪಾಯಿ ಇನ್ಕಮ್ ತೆಗೆಯುವಂಥ ಕೆಲಸ ಅವ್ರು ಮಾಡ್ಯಾರ. ಈಗ ಮತ್ತೆ ಕ್ಷೇತ್ರದಾಗ ಇನ್ನೂ ಅಭಿವೃದ್ಧಿ ಹೆಚ್ಚಿನ ಆಸಕ್ತಿ ಐತೆ ಅವ್ರಿಗೆ, ಅವ್ರು ಮಾಡಂಗೆ ಅದಾರ ಮಾಡ್ತಾರೆ. ನಾವಂತೂ ಎಂ ಬಿ ಪಾಟೀಲ್ ಸಪೋರ್ಟ್ ಅದೇವ್ರಿ ಯಾವತ್ತಿದ್ರು. ಯಾಕಪ್ಪ ಅಂತಂದ್ರೆ ಮೊದಲು ನಾವು ಎಲ್ಲ ಪಕ್ಷದಾಗ ಇದ್ದವ್ರು ಇದ್ದೇವು, ಬಟ್ ಅವ್ರ ಅಭಿವೃದ್ಧಿ ಮಾಡಿದ್ದಕ್ಕೆ ಅವ್ರು ಬೆನ್ನತ್ತೇವೆ ನಾವು. ಈಗ ಅವ್ರು ಇನ್ನೂ ಮಾಡ್ತಾರನ್ನೋ ಆಸೆನೂ ಐತಿ. ಅಭಿವೃದ್ಧಿ ಕಾರ್ಯಗಳು ಆಗ್ಯಾವ, ಇನ್ನೊಂದು ಸ್ವಲ್ಪ ಕುಂಠಿತದಾವ, ಅದಕ್ಕೆ ಮುಂದೆ ಜನ ಏನು ಮಾಡಿರ್ತಾರೆ ಚೇಂಜ್ ಕೇಳಕತ್ತಾರೆ. ಮುಂದಿನ ದಿನಮಾನಗಳಲ್ಲಿ ಬಿ ಜೆ ಪಿ ತರಬೇಕು ಅನ್ನೋ ಉದ್ದೇಶ ನಾವು ನೀವು ಊರನವರೆಲ್ಲ ದೃಢ ಸಂಕಲ್ಪವನ್ನು ಮಾಡೆವು. ಆದ ಕಾರಣ ಮುಂದೆ ದಿನಮಾನಗಳಲ್ಲಿ ಬಿ ಜೆ ಪಿ ತರ್ತೇವೆ. ಕಾಂಗ್ರೆಸ್ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಸ್ವಲ್ಪ ಆಗ್ಯಾವ, ಅಲ್ಲಿ ಕುಂಠಿತದ ಏನೋ ಸ್ವಲ್ಪ ಉತ್ತರ ನೆಟ್ ಮಾಡಲಕ್ಕ ಸುಮ್ಮನೆ ಬಿ ಜೆ ಪಿ ತರಬೇಕಂತ ಉದ್ದೇಶ ಮಾಡ್ಯಾವ ಅಷ್ಟೇ. ನಮ್ಮಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಸರ್, ನಮ್ಮಲ್ಲಿನ ನೀರು ತರ್ದು ನೋಡಿದ್ನವ್ರು ಪಾಳೆ ಹಚ್ಚಿದ್ರಿ, ಏನೂ ಅಭಿವೃದ್ಧಿ ಇಲ್ಲರಿ. ಮತ್ತು ಹೊಲ ಎಲ್ಲ ಹಡಗದಾರಿ, ಕಿನಾಲ್ ಅಂತ ಹೇಳ್ತಾರೆ, ಕಿನಾಲ್ ಪೂರ್ತಿ ಆಗಿಲ್ಲ ರೀ, ಏನೂ ಆಗಿಲ್ಲ ಸರ್. ನಮ್ಮೂರು ಅಭಿವೃದ್ಧಿನೇ ಆಗಿಲ್ಲ ಸರ್, ನಮ್ಮೂರ್ದು ಆಚಾರ ಸರ್. ಮತ್ತು ರೀ ಬಿ ಜೆ ಪಿ ಗೌರ್ಮೆಂಟ್ ಈಸ್ತನ ಮೋದಿಯವ್ರು ಅನುಕೂಲ ಮಾಡ್ಯಾರ ನಮ್ಗೆ ರೀ, ದ್ರಾಕ್ಷಿ ಬೆಳೆ ಹಾಕ್ಯಾರ ರೀ, ಮತ್ತು ತಿಂಗಳ 2000 ರೂಪಾಯಿ ಅಂತ ಹಾಕ್ತಾರೆ ರೀ. ಇವ್ರ ಕಾಂಗ್ರೆಸ್ ಸರ್ ಏನೂ ಮಾಡಿಲ್ಲ ಸರ್ ನಮಗೆ ರೀ. ನಾವು ಈ ಸಲ ಚೇಂಜಸ್ ಯೂಸು ಕೂಡ ಹಾಕ್ತೀವಿ ರೀ ಸರ್. ಜಮಖಂಡಿ ಮತಕ್ಷೇತ್ರ ರೀ, ಅಲ್ಲಿ ಆನಂದ್ ಜಮಗೌಡರು ಹಾಗೂ ಎಂ ಬಿ ಪಾಟೀಲ್ ಕೂಡಿ ಸಖತ್ ನೀರಾವರಿ ಎಲ್ಲ ಮಾಡ್ಯಾರ ರೀ. ಅವರಿಂದ ಬೇಸಿಗೆ ಕಾಲ ಮಳೆಗಾಲ ನೀರಾವರಿ ಇದಾವೆ ರೀ, ಬೋರ್ ನೀರು ಹೆಚ್ಚಾಗಿದೆ ರೀ. ಈಗ ನಮ್ಮ ಕ್ಷೇತ್ರ ಮತ್ತು ಜಮಖಂಡಿ ಮತಕ್ಷೇತ್ರದಲ್ಲಿ ಆನಂದ್ ಜಮಗೌಡ ಸರಿ ಆರಿಸಿ ಬರ್ತಾರೆ ರೀ, ಅವ್ರಿಗೆ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ರೀ. ಇಲ್ಲಿ ಬಬಲೇಶ್ವರ ಮತಕ್ಷೇತ್ರದಾಗ ಅಂದ್ರೆ ಎಂ ಬಿ ಪಾಟೀಲ್ ಅಂದ್ರೆ 50,000 ಲೀಡ್ ಬರ್ತಾ ಅಂತ ನಾವು ಹೇಳ ಎಂಬಿ ಪಡ್ತೀವಿ ಸರ್. ಊರಾನ್ ಸಮಸ್ಯೆಗಳು ಅಲ್ಲ, ಏನು ಅಭಿವೃದ್ಧಿ ಅಭಿವೃದ್ಧಿ ಆಗ್ಯದತ್ತಾರ ಆಗಿಲ್ಲತ್ತಾರ ಅವ್ರು ಏನು ನಾವು ಕುರಿ ಕಾಯ್ರಿ ನಮ್ಗೆ ಊರ ನಾವು ತಿರ್ಗಾಡಿದ್ವಿ ಪಾಡ್ವಿ ಅಂತ ಬಂದ ನೀ ಮಾಡ್ತಾರ ಹಂಗ ಮಾಡವ್ರದಾರು
ಮಾಡ್ತಾರಂಗ ಸಮಸ್ಯೆ ಏನು ನನಗೇನು ಕೊನಿಲ್ರಿ ಅಲ್ಲ ಕುಡಿ ನೀರಿಂದು ಅಲ್ಲ ಅವ್ರು ಮಾಡತ್ತಾರ್ರಿ ನಾವು ಎಲ್ಲ ಮನೆ ಮುಂದೆ ಅಡ್ಡಾರ ಪೈಪ್ ಜೋಡಿಸ್ರಾಯ್ತಾರ ಹಂಗೆ ನೋಡ್ರಿ ನಡ್ದಾವ್ರಿ ಅವ್ರು ನಾವು ಬಾಯಚೆ ಇದಲ್ರಿ ನಾವು ಕುರಿಯವ್ರು ಕುರುಬ್ರು ನಮಗೆ ಈ ಊರುಗಾರಿಕೆ ಕುರಿ ಮೇಯ್ತೇವ ಇಲ್ಲ ಇದೇ ವಿಚಾರ ಅಭಿವೃದ್ಧಿ ಅಂತೂ ನಮಗಂತೂ ಏನೋ ಆಗಿಲ್ಲರಿ ಅಭಿವೃದ್ಧಿ ಮಾಡಿನಂತ ಹೇಳ್ತಾರೆ ಆದ್ರೆ ನಮಗಂತೂ ಇಲ್ಲಿ ಕಂಡಿಲ್ಲ ಹೌದ್ರಿ ಅದೇ ನೀರಾವರಿ ಅಭಿವೃದ್ಧಿ ಬಿಟ್ಟರೆ ಮತ್ತೆ ಏನೋ ಅಭಿವೃದ್ಧಿ ನಮ್ಮ ಕ್ಷೇತ್ರದಾಗ ಕಂಡಿಲ್ಲ ನಾವು ನಮ್ಮದು ಪ್ರಾಪರ್ ಕಂಬಾಗಿ ಈ ಸರಿ ನಾವು ಎಲ್ಲ ಬೇಸತ್ ಬಿಟ್ಟೀವಿ ಇದೊಂದ್ಸರಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಮಾಡ್ಬೇಕಂತ ಭಾಳ ಇದು ಐತಿ ಸರ್ ಈ ಸರಿ ಬದಲಾವಣೆ ಫುಲ್ ಬೈಸ್ಯಾರ ಸರ್ ಜನರು ಎಲ್ಲ ಜೆ ಡಿ ಎಸ್ಗೆ ಈ ಸರಿ ಕುಮಾರಣ್ಣನ ಅವರು ಎಲ್ಲ ಪಂಚರತ್ನ ಯೋಜನೆಗಳು ಅದು ನೋಡಿದ್ರೆ ಅಂತರೂ ಸರಿ ಜೆ ಡಿ ಎಸ್ ಮಾಡ್ಬೇಕಂತೇಳಿ ಭಾಳ ಇದು ಐತಿ ಸರ್ ನಿಮ್ಗೊಂದು ಮಾತು ಹೇಳ್ತೇನೆ ರೀ ಬಬಲೇಶ್ವರ ಮತಕ್ಷೇತ್ರದಾಗ ಈಗಿದ್ದೆ ಶಾಸಕರು ಅವ್ರ ತಂದೆಯವ್ರ 30 ವರ್ಷ ಆಳ್ಯಾರ ಅವರು ಏನೂ ಮಾಡಿಲ್ಲ ಈಗ 20 ವರ್ಷ ಆದ್ರೆ ಇವ್ರು ಈಗ ಅಧಿಕಾರಕ್ಕೆ ಬಂದು ಏನೂ ಮಾಡಿಲ್ಲ ಸರ್ ನೀವು ಯಾಕಂದ್ರೆ ನೋಡಿರಿ ಬಬಲೇಶ್ವರ ಮತಕ್ಷೇತ್ರ ಪ್ರತಿಯೊಂದು ಹಳ್ಳಿ ಹಳ್ಳಿ ವಿಸಿಟ್ ಮಾಡಿರಿ ಒಂದು ಕುಡಿಯೋ ನೀರು 15 ಇಸ್ಕೊಂಬರ್ತಾವ್ರಿ ಗ್ರಾಮ ಪಂಚಾಯತಿ ಕೇಳ್ಕೊರಿ ಮತ್ತು ಒಂದು ರೋಡ್ ಇಲ್ಲ ಸರ್ ಒಂದು ಕರೆಂಟ್ ಇಲ್ಲ ಒಂದು ಮೂಲಭೂತ ಸೌಕರ್ಯ ಏನೇನೇನು ಇಲ್ಲ ಸರ್ ಇಷ್ಟು ಹೇಳ್ತಾರೆ ಸರ್ ಇವ್ರನ್ನ ಅಭಿವೃದ್ಧಿ ಮಾಡಿ ಹರಿಕಾರ ಅಭಿವೃದ್ಧಿ ಹರಿಕಾರ ಹೇಳ್ತಾರೆ ಸರ್ ನೀವು ಹೋಗ್ರಿ ಹಳ್ಳಿ ಒಳಗೆ ಕುಡಿಯಕ್ಕೆ ನೀರು ಅನ್ನೋ ಕೇಳ್ಕೊರಿ ಒಂದೇದು ಎರಡನೇದ್ರಿ ಒಂದು ಗೌರ್ಮೆಂಟ್ ಒಂದು ಮೆಡಿಕಲ್ ಇಲ್ಲ ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲರಿ ಬಬಲೇಶ್ವರ ಮತಕ್ಷೇತ್ರ ಎಲ್ಲಿರಿ ಕಾಲೇಜ್ ಇದ್ರೆ ಹೇಳಿ ಸರ್ ಎರಡು ತಾಲೂಕು ಬರ್ತಾರೆ ಬಬಲೇಶ್ವರ ಮತಕ್ಷೇತ್ರಕ್ಕೆ ಒಂದು ಕಾಲೇಜ್ ಇಲ್ಲ ಏನು ಅಭಿವೃದ್ಧಿ ಮಾಡ್ಯಾರ ಹೇಳಿ ಸರ್ ಇವ್ರು ಅಭಿವೃದ್ಧಿ ಮಾಡ್ತಾರೆ ಬರೀ ಅದೊಂದು ಕಿನ್ನಲ್ಲ ನೀರು ಹೇಳಿದ್ರೆ ಆತನ್ರಿ ಬೇಕಲ್ರಿ ಅಭಿವೃದ್ಧಿ ಮಾಡಿ ಮೂಲಭೂತ ಸೌಕರ್ಯ ಒಂದು ಶಿಕ್ಷಣ ಸಂಸ್ಥೆ ಇನ್ನೂ ಒಂದು ಸರಿಯಾಗಿ ಕಾಲೇಜ್ ಇಲ್ಲರಿ ಸರ್ ಊರುಗಳು ಅಂತಿಂತ ಸಮಸ್ಯೆ ಅದಾವ್ರಿ ಇನ್ನೂ ಜನ ಇಸ್ಲ ನೋಡಿರಿ ಬದಲಾವಣೆ ಬಯಸ್ಲಾತಾರೆ ಸರ್ ಬದಲಾವಣೆ 100 ಕ್ಕೆ 100 ಆಕೈತೆ ಸರ್ ಇದು ಹೆಂಗೆ ಅಭ್ಯರ್ಥಿ ಬೇಕಂತಾರೆ ನಮ್ಮ ಲೋಕಲ್ ಮತಕ್ಷೇತ್ರ ಸಂಬಂಧಪಟ್ಟಂಥ ಅಭ್ಯರ್ಥಿನ ಕೊಟ್ಟಿದ್ದಕ್ಕರಿ ಆದರೆ ಸರ್ 25-30 ಸಾರಿ ಬರ್ತಾರೆ ಸರ್ ಲೋಕಲ್ ನಮ್ಮ ಮತಕ್ಷೇತ್ರ ಸಂಬಂಧಪಟ್ಟವ್ರು ಇರ್ಬೇಕ್ರಿ ಅಭ್ಯರ್ಥಿ ತೆಗಿನಿ ಬಿದ್ರಿ ಊರು ನಮ್ದು ರೀ ಅಂದ್ರೆ ಎಂ ಬಿ ಪಾಟೀಲ್ ಸಾಹೇಬ್ರ ನಮ್ಮ ಮತಕ್ಷೇತ್ರದಾಗ ನೀರಾವರಿ ಅಭಿವೃದ್ಧಿ ಮಾಡಿರ್ತಾರೆ ರೀ ಏನು ನೀರಾವರಿ ಸಮಗ್ರ ನೀರಾವರಿ ತಿಳ್ತಾರಕ್ಕೆ ಸಮಗ್ರ ನೀರಾವರಿ ಆಗಿಲ್ಲ ರೀ ಯಾಕೆ ಆಗಿಲ್ಲ ಅಂದ್ರೆ ನಮ್ಮ ತೆಗಿನಿ ಬಿದ್ರಿಗೆ ಹೋಗಿ ನೋಡಿ ನಡ್ರಿ ಬೇಕಾರೆ ಕುಡಿಲಾಕ ನೀರಿನ ಪರಿಸ್ಥಿತಿ ಗಂಭೀರ ಐತೆ ನಮಗೆ ಅಂದ್ರೆ ಮತ್ತೆ ಇಲ್ಲಿ ಏನು ಅಭಿವೃದ್ಧಿ ಆಗೈತ್ರಿ ಅವ್ರು ಏನೂ ಅಭಿವೃದ್ಧಿ ಆಗಿಲ್ಲ ರೀ ಇಲ್ಲಿ ಮತ್ತು ಈಗ ಬಡ ಮಕ್ಕಳಿಗೆ ಅವ್ರು ಬೇಲ್ಡ್ಯಾಗ ಮತ್ತೊಂದು ಮತಕ್ಷೇತ್ರದ ಮಂದಿನ ಹಾಕ್ಯಾರ ರೀ ಇಲ್ಲಿ ನಮ್ಮಲ್ಲಿ ರೊಕ್ಕ ತೊಂತಂದು ನಮ್ಮಲ್ಲಿ ಮತಕ್ಷೇತ್ರದ ಬಡ ಜನತೆ ಮಂದಿ ಅಲ್ಲಿ ಈ ಮಾಡೋ ಕೆಲಸ ಮಾಡೋಕೆ ಕೆಲಸ ಇಲ್ಲನ್ರಿ ಅವ್ರಿಗೆ ಹೆಂಗೈತ್ರಿ ನೀವು ಈ ಸದ್ಯಕ್ಕೆ ನಾವು ಚೇಂಜ್ ಮಾಡ್ಬೇಕು ಅನ್ನೋದೈತ್ರಿ ಒಟ್ಟು ಅಭಿವೃದ್ಧಿ ಅಂತವ್ರನ್ನ ಹೇಳ್ಕೊಳಂಗೆ ಆಗಿಲ್ಲ ರೀ ಒಂದು ಕೆಲಸ ಮಾಡಿ 10 ಕೆಲಸ ಮಾಡಿ ಅಂತ ಹೇಳ್ತಾರೆ ಅವ್ರು ಮಾಡಿದ್ದು ಅದನ್ನು ನೀರಾವರಿ ಬಿಟ್ಟರೆ ಮತ್ತೇನು ಅಭಿವೃದ್ಧಿ ಆಗಿಲ್ಲ ರೀ ಉಳಿದಿದ್ದೇನು ಅಭಿವೃದ್ಧಿ ಇಲ್ಲ ಮತ್ತು ಕಾಲೋಕಾಲ ಅವರ ಅಧಿಕಾರದಾಗ ಅದಾರ ಬೇರೆಯವ್ರ ಅಧಿಕಾರ ಸಿಕ್ಕಿಲ್ಲ ಎರಡು ಫ್ಯಾಮಿಲಿ ಬಿಟ್ಟರೆ ಅಧಿಕಾರ ಬೇರೆಯವ್ರಿಗೆ ಆಗಿಲ್ಲ ಜನ 3 ಅಭ್ಯರ್ಥಿನ ಬೈಸ್ಯಾರ ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡಬೇಕು ಜೆ ಡಿ ಎಸ್ ಸಾರಿಸ್ ತರಬೇಕು ಬಸವರಾಜ್ ಹೊನ್ನಾಡ ಸಪೋರ್ಟ್ ಮಾಡ್ಬೇಕು ಜನ ಬೈಸ್ಯಾರ ಈ ಸಲ ಪಕ್ಕ 100% ಬಸವರಾಜ್ ಬರು ಹೊನ್ನಾಡ ಗೆಲ್ತಾರೆ ನಮ್ಮ ಊರು ಈಚೆ ಕಡೆ ಬಸ್ ಸ್ಟ್ಯಾಂಡಿಂದ ಆಚೆ ಕಡೆ ದಂಡಿಗೆ ಹೋಗ್ಬೇಕಾದ್ರೆ ರೀ ಒಂದು ತಾಸು ಹೋಗವ್ರಿ ಗಾಡಿಗಳು ಏನು ಅಭಿವೃದ್ಧಿ ಆಗೈತೆ ಹೇಳ್ರಿ ನೋಡ್ರಿ ಮತ್ತು ಕಾರ್ಜಾಳ ದುಡ್ಯಾಳ ರೋಡ್ ಅಂತೂ ಏನೇನೂ ಇಲ್ಲರಿ ಹಗಲ ತಾಯಿಲಾಕ ಬರೋದಿಲ್ಲ ರೀ ಅಲ್ಲಿ ಬರೀ ಒಂದು ಕಿನಾಲ್ ಮಾಡಿದರೆ ಬರೀ ಅಭಿವೃದ್ಧಿ ಆಗ್ಯಾವ ಅಭಿವೃದ್ಧಿ ಆಗ್ಯಾವ ಏನು ಅಭಿವೃದ್ಧಿ ಆಗ್ಯಾವ ಹೇಳ್ರಿ ನೋಡ್ರಿ ಒಂದು ಶೌಚಾಲಯ ಇಲ್ಲ ಒಂದು ಏನೂ ಏನೇನೂ ಅಭಿವೃದ್ಧಿ ಇಲ್ಲರಿ 15 ದಿವ್ಸಕ್ಕೊಮ್ಮೆ ನೀರು ಬರ್ತಾವ್ರಿ ನಮ್ಮ ಊರಾಗ ಕುಡ್ಲಾಕ ಕಾಕಂಡ್ಕ್ಯಾಗ ರೀ ಹಾಂ ರೀ ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಆಗ್ಯಾವ ಹೇಳ್ರಿ ನೋಡ್ರಿ ಒಂದು ಕಿನಾಲ್ ಒಂದು ಮಾಡ್ಯಾರ ನೋಡ್ರಿ ಅದನ್ನ ಒಂದು ಹೇಳ್ತಾರೆ ಅವ್ರು ಮತ್ತೊಂದು ಏನು ಇಲ್ಲರಿ ಏನಂತಾರೆ ಜನ ಏನು ಬದಲಾವಣೆ ಬೇಸಲಾಗ್ತಾರೆ ಮತ್ತೇನು ಮಾಡ್ತಾರೆ ರೀ ಹಾಂ ರೀ ಬದಲಾವಣೆ ಆಗ್ಬೇಕಾರಲ್ಲ ಹೆಸ್ರ ಬದಲಾವಣೆ ಅಂದ್ರೆ ಯಾರು ಪರವಾಗಿಲ್ಲ ಹೋಯ್ತೀವಿ ಯಾರು ಪರವಾಗಿಲ್ಲ ನೋಡ್ರಿ ಈಗ ನಮ್ಮಲ್ಲಿ ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಆದ್ರನ್ನ ಸ್ವಲ್ಪ ಒಲವು ಹಾಕತ್ ರೀ ಹಾಂ ರೀ ಯಾರೇ ಆಗಲಿ ರೀ ಹಾಂ ರೀ ಲೋಕಲ್ ಆಗ್ಬೇಕಾರಲ್ಲ ಹಾಂ ರೀ ರಾಜ್ಯದಲ್ಲಿ ಈಗಾಗಲೇ ಚುನಾವಣಾ ಕಾವು ರಂಗೇರುತ್ತಿದೆ ಎಲ್ಲ ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ್ನು ಮಾಡುವ ಮೂಲಕ ಮತಯಾಚನೆ ಕೂಡ ಮುಂದಾಗಿರುವಂಥದ್ದು ಅದೇ ಪ್ರಕಾರವಾಗಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದಲ್ಲೂ ಸಹಿತ ಸಾಕಷ್ಟು ಈಗಾಗಲೇ ಚುನಾವಣಾ ಕಾವು ರಂಗೇರಿದೆ ಜೊತೆಗೆ 3 ಪಕ್ಷದ ಅಭ್ಯರ್ಥಿಗಳು ವಿವಿಧ ರೀತಿಯಲ್ಲಿ ಕಸರತ್ತನ್ನು ಮಾಡಿ ಮತಯಾಚನೆ ಕೂಡ ಮುಂದಾಗಿರುವಂಥದ್ದು ಈಗ ಸದ್ಯಕ್ಕೆ ಬಬಲೇಶ್ವರ ಮತಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆದಂಥ ಬಸವರಾಜ್ ಹೊನ್ನಾಡ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರಿಂದ ಕೇಳ್ತುಕೊಂಡ ಸರಿಗ ಕಳೆದ 5 ವರ್ಷದಲ್ಲಿ ಹಾಲಿ ಶಾಸಕರ ಅಭಿವೃದ್ಧಿ ಕೆಲಸ ಮಾಡಿದಾರೋ ಅಥವಾ ಏನು ಮಾಡಬೇಕಾಗಿತ್ತು ಏನು ಅಂತ ಕಳೆದ 5 ವರ್ಷನಾಗ ಏನು ಕೆಲಸ ಆಗಿಲ್ಲ ಸರ್ ನಿರೀಕ್ಷೆ ಮಟ್ಟದಾಗ ಯಾಕಂತಂದ್ರೆ ಇವತ್ತು ಪ್ರತಿ ಹಳ್ಳಿಗೆ ಹೋದರೆ ಕುಡಿಲಾಕ ನೀರಿನ ಸಮಸ್ಯೆ ಅದ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಮತ್ತು ಬಸ್ಗಳ ಸೌಕರ್ಯ ಇಲ್ಲ ಯಾವ ಮೂಲಭೂತ ಸೌಕರ್ಯ ಹೇಳಬೇಕಂದ್ರೆ ಟೋಟಲಿ ಏನೂ ಆಗಿಲ್ಲ ಈ 5 ವರ್ಷದಲ್ಲಿ ಮತ್ತು 5 ವರ್ಷಕ್ಕಿಂತ ಬಿಫೋರ್ನು ಏನಾಗಿಲ್ಲ
ಯಾಕಂದ್ರೆ ಇವ್ರ ತಂದೆ ಕಾಲು ಹಿಡ್ಕೊಂಡು ಇವರೇ ರಾಜಕಾರಣಿಯಲ್ಲಿ ಬಂದಾರ ನಮ್ಮ ಕ್ಷೇತ್ರ ಹಿಡ್ಕೊಂಡು ಏನಂತ ನಿರೀಕ್ಷೆ ಮಾಡಿದಾಗ ಏನು ಕೆಲಸ ಆಗಿಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ನೀವು ಯಾವ ರೀತಿಯಾಗಿ ಮತ ಯಾಚನೆ ಮಾಡ್ತಾ ಇದ್ದೀರಿ ಸರ್ ಮತ ಕ್ಷೇತ್ರದಲ್ಲಿ? ನಾವು ಪಂಚರತ್ನ ಯೋಜನೆ ಇಟ್ಕೊಂಡು ಹೊಂಟೀವಿ. ಇವಾಗ ನೋಡ್ರಿ, ಪಂಚರತ್ನ ಯೋಜನೆ ಅಂದರೆ ವೃದ್ಧಾಪ್ಯ ಯೋಜನ, ಹಿರಿಯ ನಾಗರಿಕರಿಗೆ 5,000 ಪೆನ್ಷನ್, ತಂದೆ ತಾಯಿದ್ರೆ 10,000, ಮತ್ತು ರೈತರ ಸಾಲ ಆಗಬಾರ್ದು ಅಂತೇಳಿ ಎಕರೆಗೆ 10,000, 10,000 ಒಂದು ಎಕರೆ ಅಂತಂದರೆ 1,00,000, 10 ಎಕರೆ ಅಂತಂದರೆ 1,00,000 ರೂಪಾಯಿ ಅಕೌಂಟ್ ರೈತರಿಗೆ, ಮತ್ತು 24 ತಾಸು ವಿದ್ಯುತ್ ಫ್ರೀ, ಮಕ್ಕಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರತಿ ಪಂಚಾಯಿತಿಯಲ್ಲಿ, ಪ್ರತಿ 30 ಬೆಡ್ ಇರುವಂಥ ಆಸ್ಪತ್ರೆ ಪ್ರತಿ ಪಂಚಾಯಿತಿಯಲ್ಲಿ, ಅಂದರೆ ನಮ್ಮ ರೈತ ಯಾವುದೂ ಸಾಲಗಾಲ ಆಗಬಾರ್ದು. ರೈತರ ಮಕ್ಕಳು ಮದುವೆಗೋಸ್ಕರ 2,00,000 ರೂಪಾಯಿ ಸರ್ಕಾರದಿಂದ, ರೈತ ನೆಮ್ಮದಿಯಾಗಿ ಜೀವನ ಮಾಡಲಿ ಅಂತೇಳಿ ನಾವು ಯೋಜನೆ ಇಟ್ಕೊಂಡು ಹೊಂಟೀವಿ ಸರ್. ಇದು ಏನು ಬಬಲೇಶ್ವರ ಮತಕ್ಷೇತ್ರದ JDS ಪಕ್ಷದ ಅಭ್ಯರ್ಥಿಯಾಗಿರುವಂಥ ಬಸವರಾಜ ಹೊನ್ನಾಡ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಬಬಲೇಶ್ವರ ಮತಕ್ಷೇತ್ರದ ಗ್ರೌಂಡ್ ರಿಪೋರ್ಟನ್ನು ನಾವು ಚೆಕ್ ಮಾಡಿರುವಂಥ ಸಂದರ್ಭದಲ್ಲಿ 3 ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಜನರು ತಮ್ಮ ತಮ್ಮ ಒಲವನ್ನು ತೋರಿಸಿದ್ದಾರೆ. ಮೊದಲಿಗೆ KPCC ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ MB ಪಾಟೀಲ್ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಹಿತ ಜನರು ಸಾಕಷ್ಟು ಒಲವನ್ನು ತೋರಿಸಿದರೆ, BJP ಅಭ್ಯರ್ಥಿಯಾದಂಥ ವಿಜುಗೌಡ ಪಾಟೀಲ್ ಪರವಾಗಿಯೂ ಸಹಿತ ಈ ಬಾರಿ ಅನುಕಂಪದ ಅಲೆ ಕೂಡ ಮತಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಕಂಡುಬಂತು. ಇನ್ನೊಂದೆಡೆ ಯುವಕರಾದಂಥ ಬಸವರಾಜ ಹೊನ್ನಾಡ ಅವರು JDS ಪಕ್ಷದಿಂದ ಸ್ಪರ್ಧಿಸಿದ್ರು ಅಂತ ಪ್ರಯುಕ್ತವಾಗಿ ಹೊಸಬರಿಗೂ ಕೂಡ ಅವಕಾಶವನ್ನು ಈ ಬಾರಿ ನಮ್ಮ ಮತಕ್ಷೇತ್ರದಲ್ಲಿ ನೀಡೋಣ ಎಂಬ ಮಾತು ಕೂಡ ಕೆಲವೆಡೆ ಕೇಳಿಬಂತು. ಒಟ್ಟಾರೆಯಾಗಿ ಮತದಾರ ಪ್ರಭುಗಳು ಯಾರತ್ತ ಒಲವು ತೋರ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ TV, ವಿಜಯಪುರ.